ಸರ್, ಇನ್ನು ಐ ಥಿಂಕ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯು ಎ ಅನ್ನೋ ಹೆಸರನ್ನ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ. ಇಲ್ಲಿವರೆಗೆ ಸರ್ಟಿಫಿಕೇಟ್ ಮಾತ್ರ ಇತ್ತು. ಸೊ ಇವಾಗ ಈ ಒಂದು ಹೆಸರನ್ನ ರವೀಂದ್ರ ಅನ್ನೋರು, ಈಸ್ ಅ ನಿರ್ದೇಶಕ ಹಾಗೂ ಪ್ರೊಡ್ಯೂಸರ್, ಈ ಒಂದು ಹೆಸರಲ್ಲಿ ಐ ಮೀನ್ ಈ ಹೆಸರನ್ನ ಟೈಟಲ್ ಅನ್ನ ರಿಜಿಸ್ಟರ್ ಮಾಡಿದಾರಂತೆ. ಸೊ ಈ ಸಿನಿಮಾ ಮಾಡ್ತಾ ಇದ್ದಾರೆ, ಆ್ಯಂಡ್ ಈ ಹೆಸರನ್ನ ಟೈಟಲ್ ಮಾಡ್ಸೋಕ್ಕಿಂತ ಮುಂಚೆ ನನಗೆ ಒಂದು ತಲೆಗೆ ಬಂದಿದೆ, ಸೆನ್ಸರ್ ಬೋರ್ಡ್ ಅವರು ಇದಕ್ಕೆ ಏನು ಆಕ್ಷೇಪಣೆ ಮಾಡ್ತಿಲ್ವಾ ಅಂತ. ಅಲ್ಲ, ಅದು ಇನ್ನಷ್ಟೇ ಗೊತ್ತಾಗಬೇಕು. ಓಕೆ. ಒಂದು ಎರಡು ರೀತಿ ಇದೆ ಇಲ್ಲಿ. ಮೊದಲೇ ನಾವು ಚೇಂಬರಿಗೆ ಮತ್ತು ಸೆನ್ಸಾರ್ ಬೋರ್ಡ್ ನವರಿಗೆ ಒಂದು ಮಾಹಿತಿಯನ್ನಂತ ಕೊಡಬೇಕಾಗುತ್ತೆ. ಕರೆಕ್ಟ್. ನಾವು ಈ ತರದ ಸಿನಿಮಾ ಮಾಡ್ತಾ ಇದ್ದೇವೆ, ಅದರ ಕಂಟೆಂಟ್ ಹೀಗಿರುತ್ತೆ, ಅದು ಒಟ್ಟು ಚಿತ್ರ ಈ ರೀತಿ ಮೂಡಿಬರುತ್ತೆ ಅಂತ. ಅವ್ರು ಅದಕ್ಕೆ ನೀವು ಮುಂದೆ ಹೋಗಿ ಅಥವಾ ಹೋಗಬೇಡಿ ಅಂತ ಎರಡು ರೀತಿಯ ನಿರ್ದೇಶನವನ್ನ ಕೊಡ್ತಾರೆ. ಕೊಡ್ತಾರೆ. ಈಗ ನಮಗೆ ತಿಳಿದಿರೋ ಪ್ರಕಾರ, ಒಂದು ಆ ನಿರ್ದೇಶನವನ್ನ ತೆಗೆದುಕೊಂಡು ಅವ್ರು ಮಾಡಿರಬಹುದು, ಇಲ್ಲ ನಮ್ಮಲ್ಲಿ ಕೆಲವು ಸರಿ ಏನಾಗುತ್ತೆ, ನಾವು ಹುಟ್ಟೋಕ್ಕಿಂತ ಮೊದಲೇನೆ ತೊಟ್ಲು ಕಟ್ತೇವೆ. ಹಾಗಾಗಿ ಮೊದಲು ಹೆಸರನ್ನ ಇಟ್ಕೊಂಡು ಆಮೇಲೆ ಅದಕ್ಕೆ ವಿವಾದಗಳು, ಚರ್ಚೆಗಳು, ಕೋರ್ಟ್ಗಳು ಮತ್ತೆ ಚೇಂಬರ್ಗಳು ಎಲ್ಲ ಈ ಗಳುಗಳೆಲ್ಲ ಸೇರಿ ನಾವು ಒಂದಿಷ್ಟು ಏನೋ ಗಬ್ಬೆ ಬಿಸ್ಕೊಂಡು ಮತ್ತೆ ಸಿನಿಮಾ ಮಾಡ್ತೇವೆ. ಅದಾಗಲೇ ಇರಲಿ ಅಂತ ಅಂದ್ಕೊಳ್ಳೋಣ. ಏನೋ ಗೊತ್ತಿಲ್ಲ ಅಲ್ವಾ? ಹೌದು ಸರ್. ಇನ್ನೇನಿದೆ ಸರ್, ಶಿವಣ್ಣ ಅವ್ರದ್ದು ಮತ್ತೊಂದು ಚಿತ್ರ ಸೆಟ್ಟೇರಕ್ಕೆ ರೆಡಿ ಆಗಿದೆ ಸರ್. ಸೊ ಏನಪ್ಪಾ ಅಂದರೆ ಅವರು ಮುಂಚೆ ಅದ ಮುಂಚೆ ಅಂದರೆ ಈ ನಡುವೆ ಅವರು ಸಾಕಷ್ಟು ಲಾಂಗ್ ಮಚ್ಚಲೆಲ್ಲ ಕಾಣಿಸ್ಕೊತಾ ಇದ್ರು. ಈಗ ಅವರು ಅಂದರೆ ರಿಮೇಕ್ ವೀರ, ತುಂಬಾ ಲಾಂಗ್ ಟೈಮ್ ತಗೊಂಡು ಸಿನಿಮಾ ಬಿಡುಗಡೆ ಕೂಡ ಮಾಡ್ತಾರೆ. ಹೌದು ಸರ್. ಈಗ ರಿಮೇಕ್ ವೀರ ಅಂತಾನೆ ಮಾದೇಶ, ಡೈರೆಕ್ಟರ್ ಮಾದೇಶ್ ಅವ್ರಿಗೆ ಆ ಹೆಸರನ್ನ ಕೊಟ್ಬಿಟ್ಟಿದ್ದಾರೆ. ಯಾವಾಗ್ಲೂ ಅಲ್ಲಿಂದ ಇಲ್ಲಿಂದಲೇ ತಗೊಂಡ್ಬಂದು ಮಾಡ್ತಾ ಇದ್ರು. ಆದ್ರೆ ಮಾಡೋ ಸಿನಿಮಾವನ್ನ ಗೆಲ್ಲಿಸ್ತಾರೆ. ಹಾಂ ಸರ್. ಸರ್, ಈಗ ಮತ್ತೊಂದು ಚಿತ್ರ ಏನಪ್ಪಾ ಅಂದರೆ ಅಣ್ಣ ತಮ್ಮಂದಿರು ಅಂತ ಚಿತ್ರವನ್ನ ಮಾಡ್ತಾರೆ. ಮೊದಲು ಅದು ಹೆಸರು ಒಗ್ಗಟ್ಟು ಅಂತ ಇತ್ತಂತೆ, ಈಗ ಚೇಂಜ್ ಆಗಿ ಅಣ್ಣ ತಮ್ಮಂದಿರು ಅಂತ ಮಾಡ್ತಾರೆ. ಅಣ್ಣನಾಗಿ ಶಿವಣ್ಣ ಕಾಣಿಸ್ಕೊಂಡ್ರೆ ತಮ್ಮಂದಿರಾಗಿ ಇಬ್ರು ಯೋಗಿ ಮತ್ತೆ ಶ್ರೀನಗರ್ ಕಿಟ್ಟಿ ಅವರು ಕಾಣಿಸ್ಕೊಂತಾರೆ. ಬಹುಶಃ ರಾಜ್ಕುಮಾರ್ ಕುಟುಂಬಕ್ಕೆ ಇತ್ತೀಚಿನ ದಿನಗಳಲ್ಲಿ ಈ ಮಲ್ಟಿ ಸ್ಟಾರ್ಸ್ ಅನ್ನ ಹಾಕೊಂಡು ಸಿನಿಮಾ ಮಾಡುವಂತ ಒಂದು ಮನೋಧರ್ಮ ಬೆಳೆದಿದೆಯೇನೋ ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂತಂದ್ರೆ ಪುನೀತ್ ಎರಡು ಆ ರೀತಿಯ ಸಿನಿಮಾವನ್ನ ಈಗಾಗಲೇ ಮಾಡಿದ್ದಾರೆ, ಒಂದು ಹುಡುಗರು ಮತ್ತೊಂದು ಈಗ ಯಾರೇ ಕೂಗಾಡಲಿ, ಅಲ್ಲಿ ಕೂಡ ನಮ್ಮ ಯೋಗಿ ಇದ್ದಾನೆ. ಮತ್ತೆ ಯೋಗಿ ಕಿಟ್ಟಿ ಇವರಿಬ್ಬರು ಅಣ್ಣ ತಮ್ಮಂದಿರಿಗೆ ಬಹುಶಃ ಉಪನಾಯಕರಾಗಿ ಇಬ್ಬರಿಗೂ ಸಂತ ಇದ್ದಾರೆ. ಈಗ ಪುನೀತ್ಗೂ ಓಕೆ ಆಗಿದೆ, ಶಿವಣ್ಣಿಗೂ ಓಕೆ ಅಂತಂದ್ರೆ ಇನ್ನು ರಾಘಣ್ಣಗೊಂದು ಬಾಕಿ, ಅದು ರಾಘಣ್ಣ ಇಚ್ಛಿತ್ತು ಸಿನಿಮಾ ಮಾಡ್ತಾ ಇದೆ. ಹಾಗಾಗಿ ಹಿಂದೆ ಒಡ ಹುಟ್ಟಿದವರು ಅಂತ ರಾಜ್ಕುಮಾರ್ ಮತ್ತು ವಿಷ್ಣು ಅಂಬರೀಶ್ ಅವರ ಸಿನಿಮಾ ಬಂದಿತ್ತು. ಈಗ ಈ ಅಣ್ಣ ತಮ್ಮಂದಿರು ಅನ್ನುವಂಥ ಸಿನಿಮಾವನ್ನ ಎಲ್ಲೋ ಒಂದು ಕಡೆ ಜನ ಅಂದ್ಕೊಳ್ಬಹುದು, ಮೂರು ಜನ ಅಣ್ಣ ತಮ್ಮಂದಿರುಗಳು ಅವರೇ ಸೇರ್ ಮಾಡ್ಬೋದಿತ್ತೇನೋ, ತುಂಬಾ ಜನ ಕಾಯ್ತಾ ಇದ್ರು, ಅದಾಗ್ಲಿಲ್ಲ, ಕತೆಗ ಕಾಯ್ತಾ ಇದ್ದಾರೆ. ಈ ಸಿನಿಮಾ ಬಹುಶಃ ಶಿವಣ್ಣನ ನೇತೃತ್ವದಲ್ಲಿ ಇವರಿಬ್ಬರ ಒಟ್ಟಿಗೆ ಒಂದು ಒಳ್ಳೆಯ ಸಿನಿಮಾ ಆಗಿ ಮೂಡಿಬರ್ಬೋದು. ಇದೊಂದು ಕುಟುಂಬದ ಸಿನಿಮಾ ಆಗ್ಬೋದು. ಅದ್ರ ಜೊತೆಗೆ ನಾಳೆ ರಮೇಶ್ ಅರವಿಂದ್ ಅವರ ಒಂದು ಇಂಗ್ಲಿಷ್ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಗ್ರೀನ್, ಅದರಲ್ಲಿ ನಮ್ಮ ಪ್ರೆಸ್ ಕ್ಲಬ್ ಅಲ್ಲಿ 11:00. ಇಟ್ಸ್ ನೋ ಎಫ್ ಎನ್ ವಿತೌಟ್ ಯು ಆ ಪುಸ್ತಕದ ಹೆಸರು. ಎಫ್ ಎನ್ ಅನ್ನೋದು ಫ್ರೆಂಡ್ಸ್ ಅಂತ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂತಂದ್ರೆ ಸ್ನೇಹಿತರ ಬಳಗವನ್ನ ಮತ್ತು ವಿಶ್ವಾಸಿಕರ ಬಳಗವನ್ನ ಈ ರೀತಿಯಲ್ಲೇ ಜೀವನವನ್ನು ಕಟ್ಕೋ ಬಂದಂತಹ ಒಬ್ಬ ಅಜಾತ ಶತ್ರು ರಮೇಶ್. ಹಾಗಾಗಿ ಈ ಪುಸ್ತಕದ ಬಿಡುಗಡೆ ನಮ್ಮೆಲ್ಲರ ಕುತೂಹಲವನ್ನು ಕೆರಳಿಸಿದೆ. ಅದರ ಜೊತೆಗೆ ಪ್ರೇಮ್ ಅಡ್ಡ ಅದರ ಸಾಂಗ್ ಮತ್ತು ಪ್ರೋಮೋ ನಾಳೆ 6:30 ರಿಜಾಯ್ಸ್ ಅಲ್ಲಿ ಬಿಡುಗಡೆ ಕೊಡ್ತಾ ಇದೆ. ಹಾಗೇನೆ 4:00 ಗ್ರೀನ್ ಹೌಸ್ ಅಲ್ಲಿ ನಮ್ಮ ಚಾರುಲತಾ ದ್ವಾರಕೀಶ್ ಅವರ ಸಿನಿಮಾ ಪ್ರಿಯಾಮಣಿ ಅವರ ಉಪಸ್ಥಿತಿಯಲ್ಲಿ ಅದರ ಒಂದು ಸಿಡಿ ಕೂಡ ನಾಳೆ ಬಿಡುಗಡೆ ಆಗ್ತಾ ಇದೆ. ಇದಿಷ್ಟು ನಾಳಿನ ನಮ್ಮ ಗಾಂಧಿನಗರದ ಕಾರ್ಯಕ್ರಮದ ವಿಶೇಷ. ಇನ್ನೇನು ಹೇಳಿ ಸರ್, ಇನ್ನು ಕನ್ನಡ ಚಿತ್ರರಂಗದಲ್ಲಿ ಇವ್ರನ್ನ ಲೇಡಿ ಟೈಗರ್ ಅಂತಾನೆ ಕರೀತಾರೆ. ನಮ್ಮ ವೇದಿಕೆಗೂ ಬಂದು ಸಾಕಷ್ಟು ಮಾತುಗಳನ್ನ ಡಿಸ್ಕಸ್ ಮಾಡಿದ್ರು. ಸೊ ಪ್ರಿಯಾ ಹಾಸನ್ ಅವರ ಸ್ಮಗ್ಲರ್ ಚಿತ್ರದ ಶೂಟಿಂಗ್ ಇವತ್ತು ನಡೀತಾ ಇದೆ, ನಮ್ಮ ಚಿತ್ರತಂಡ ಅಲ್ಲಿಗೆ ಹೋಗ್ತಿದೆ ಸರ್. ನನಗೆ ಇದು ಫಸ್ಟ್ ಸ್ಮಗ್ಲರ್ ಅಂತ ಬಂದಾಗ ಪ್ರಿಯಾ ಹಾಸನ್ ಅಥವಾ ಪ್ರಿಯಾ ಹಾಸನ್ ಕೂಡ ಸ್ಮಗ್ಲಿಂಗ್ ಮಾಡಬಹುದಾ ಅಂತ ಅನಿಸ್ತು. ಅಲ್ಲ, ಹೆಸರು ಟೈಟಲ್ ನೋಡಿ, ಪಾಪದ ಹುಡುಗಿ ಅದು. ಯಾಕೆಂತಂದ್ರೆ ಒಬ್ಬ ನಿರ್ದೇಶಕ ಮಧ್ಯದಲ್ಲಿ ಸಿನಿಮಾವನ್ನು ಬಿಟ್ಟು ಹೋದಾಗ ಆ ನಿರ್ದೇಶದ ಹೊಣೆಯನ್ನು ತಾನು ಹೊತ್ತು ಆ ಸಿನಿಮಾವನ್ನು ಗೆಲ್ಲಿಸಿದವಳು, ಮತ್ತೆ ಕುಟುಂಬಿಕರ ಪೂರ್ಣ ಸಹಕಾರದಿಂದ ಏಕಾಂಗಿಯಾಗಿ ಅವಳು ಮಾಲಾಶ್ರೀಯ ನಂತರದ ಸ್ಥಾನವನ್ನ ನಾನು ಪಡ್ಕೊಳ್ಳೇಬೇಕು ಅನ್ನುವಂತ ಒಂದು ಹಠದಲ್ಲಿ ಬರ್ತಾ ಇರುವಂತ ಹುಡುಗಿ, ಅವಳಿಗೆ ಒಳ್ಳೇದಾಗಲಿ. ಆ ಸ್ಮಗ್ಲರ್ ಸಿನಿಮಾದ ವಿಶೇಷವಾದಂತ ಒಂದು ಚಿತ್ರೀಕರಣದ ತುಣುಕುಗಳನ್ನ ನಿಮ್ಮ ಗಮನಕ್ಕಾಗಿ, ನಿಮ್ಮ ಕಣ್ಣಿಗಾಗಿ, ನಿಮ್ಮ ಹೃದಯಕ್ಕಾಗಿ ಈಗ Let's go.
ನಾವು ಯಾವಾಗಲೂ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ಈವ್ನಿಂಗ್ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕರೆದು ಪ್ರೆಸ್ಸು ಎಲ್ಲ ಈವ್ನಿಂಗ್ ಕರೆದು ಪಾರ್ಟಿ ಮಾಡ್ತಿದ್ವಿ. ಬಟ್ ಈ ಸತಿ ಶೂಟಿಂಗ್ ನಡೀತಾ ಇದೆ, ಆದ್ದರಿಂದ ಶೂಟಿಂಗ್ ಟೈಮಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ, ಅದೊಂದು ವಿಶೇಷ. ಆಲ್ಮೋಸ್ಟ್ 40% ಮೇಲೇ ಸ್ಮಗ್ಲರ್ ಚಿತ್ರ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ, ಎಲ್ಲೂ ಬ್ರೇಕ್ ಮಾಡಿಲ್ಲ. ಇವಾಗ ಫುಲ್ ಟಾಕಿ ಪೋರ್ಷನ್ ಫುಲ್ ಫಿನಿಶ್ ಮಾಡಿ ನೆಕ್ಸ್ಟ್ ಒಂದು 10 days ಬ್ಯಾಂಕಾಕಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಗೆ ಈ ಒಂದು 2nd week ಪೂರ್ತಿ ಚಿತ್ರೀಕರಣ ಮುಗಿಯುತ್ತೆ. ಕೌರವ ವೆಂಕಟೇಶ್ ಮಾಸ್ಟ್ರು ಇವತ್ತು ಫೈಟ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಫೈಟ್ಸು. ಇವತ್ತು ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ನಂದು 1 take ಓಕೆ ಆಯ್ತು ಅಂದ್ಬಿಟ್ಟು ರೋಪ್ ಶಾಟು ಫೈಟ್ ಮಾಸ್ಟ್ರು ವಿಜಿಲ್ ಮಾಡಿದರು, ಅದು ತುಂಬ ಖುಷಿ ಆಯಿತು. ಅವ್ರ ಕೈಲಿ ವಿಜಿಲ್ ಹಾಕ್ಸ್ಕೊಳ್ಳೋದು ತುಂಬ ಕಷ್ಟ. ಈ ಒಂದು 2-3 ದಿನದಲ್ಲಿ ಒಂದು ಸಣ್ಣ ಸುದ್ದಿಯ ಒಂದು ಸ್ಪೋಟ್ ಆಗಿದೆ. ಅದು ವೈಯಕ್ತಿಕವಾಗಿ ನಾನು ಉಪೇಂದ್ರ ಹತ್ರ ಮಾತಾಡಿದ್ದೆ ಅವರು ಹೊಸ ಸಿನಿಮಾಗಳ ಬಗ್ಗೆ. ಅದರ ಜೊತೆಗೆ ಅವರು ಯಾವತ್ತೂ ಈ ತರದ ಗೊಂದಲಕಾರಿ ಹೇಳಿಕೆಯನ್ನು ಕೊಡದೇ ಇದ್ದವರು ಆರಕ್ಷಕ ಸಿನಿಮಾದ ಸೋಲಿನ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟು ಅದಕ್ಕೊಂದು ಸಣ್ಣ ಬೆಂಕಿಯನ್ನು ಹಚ್ಚಿದರು.